टोमेटो
ರೈತ ಹೊಲದಲ್ಲಿ ಬೆಳೆಗಳನ್ನು ಬೆಳಿತಾನೋ ಅಕ್ಕಿ ಬೆಳಿತಾನೋ ಜೋಳ ಬೆಳಿತಾನೋ ಮೆಕ್ಕೆಜೋಳ ಗೋಧಿ ಬೇಳೆ ರಾಗಿ ಸಜ್ಜೆ ಬೀಟ್ರೂಟ್ ಬಾಳೆಹಣ್ಣು ಬಾಳೆಹಣ್ಣು ಕಡಲೆಕಾಳು ಎಲೆಕೋಸು ಸೌತೆಕಾಯಿ ಆಲೂಗಡ್ಡೆ ಬದನೆಕಾಯಿ ಪಡವಲಕಾಯಿ ಬೆಂಡೆಕಾಯಿ ಕುಂಬಳಕಾಯಿ ಹಾಗಲಕಾಯಿ ಮೂಲಂಗಿ ಸೇಬು ನೋಡಿ ಸೇಬು ಸೇಬು ಹಣ್ಣು ಈ ರೀತಿ ನೋಡಿ ಮೂಲಂಗಿ ಸೇಬು ಹಣ್ಣು ಮಾವಿನ ಹಣ್ಣು ಟೊಮ್ಯಾಟೊ ಇವೆಲ್ಲ ನೋಡಿ ಆಹಾರ ಪದಾರ್ಥಗಳು ಯಾವುದರಿಂದ ದೊರೆತಪ್ಪ ಸಸ್ಯಗಳಿಂದನ ದೊರೆಯುತ್ತವೆ ಮತ್ತೆ ಮೊತ್ತೆ ನೋಡಿ ಅಕ್ಕಿ ರೈತ ಹೊಲದಲ್ಲಿ ಬೆಳೆಯನ್ನ ಬೆಳಿತಾನ ಹೌದ ಅದನ್ನ ತಗೊಂಡು ಬಂದು ನಾವು ಏನು ಮಾಡ್ತೀವಿ ಅಕ್ಕಿ ತಂದು ಅನ್ನವನ್ನ ಮಾಡ್ತೀವಿ ಹೌದಾ ರೈತ ಹೊಲದಲ್ಲಿ ಬೆಳೆದಿಲ್ಲ ಅಂದ್ರೆ ನಮಗೆ ಆಹಾರ ಸಿಗ್ತೈತೆನ ಇಲ್ಲ ಅಂದ್ರೆ ಸಸ್ಯಗಳಿಂದನ ದೊರೆತವೆ ಎಲ್ಲ ಆಹಾರ ಪದಾರ್ಥಗಳು ಹೌದಾ ಯಾವ್ಯಾವ ಆಹಾರ ಪದಾರ್ಥಗಳು ಬೇಕಾ ನೋಡೋಣ ಈಗ ಅಕ್ಕಿ ಜೋಳ ಮೆಕ್ಕೆಜೋಳ ಗೋಧಿ ಬೇಳೆ ರಾಗಿ ಸಜ್ಜೆ ಬೀಟ್ರೂಟ್ ಬಾಳೆಹಣ್ಣು ಕಡಲೆಕಾಳು ಎಲೆಕೋಸು ಸೌತೆಕಾಯಿ ಆಲೂಗಡ್ಡೆ ಬದನೆಕಾಯಿ ಪಡವಲಕಾಯಿ ಬೆಂಡೆಕಾಯಿ ಕುಂಬಳಕಾಯಿ ಹಾಗಲಕಾಯಿ ಮೂಲಂಗಿ ಸೇಬು ಹಣ್ಣು ಮಾವಿನ ಹಣ್ಣು ಟೊಮ್ಯಾಟೊ ಇವೆಲ್ಲ ನೋಡಿ ಧಾನ್ಯಗಳು ಬರ್ತಾವು ತರಕಾರಿಗಳು ಬರ್ತಾವು ಹಣ್ಣುಗಳು ಬರ್ತಾವು ಇವೆಲ್ಲ ಯಾವುದರಿಂದ ದೊರೆತಪ್ಪ ಸಸ್ಯಗಳಿಂದ ದೊರೆಯುವ ಆಹಾರ ಪದಾರ್ಥಗಳು ಇಂತ ಮಕ್ಕಳೇ ನೀವು ಇದನ್ನ ಬರಿಬೇಕು ಸಸ್ಯಗಳಿಂದ ದೊರೆಯುವ ಆಹಾರ ಪದಾರ್ಥಗಳನ್ನು ಬರೆದ ರೂಢಿ ಮಾಡ್ಕೊಳ್ಳ್ರಿ ಈಗ ನೋಡಿ ಪ್ರಾಣಿಗಳಿಂದ ದೊರೆಯುವ ಆಹಾರ ಪದಾರ್ಥಗಳು ಯಾವನದ ಇವತ್ತು ತಿಳಿದುಕೊಳ್ಳೋಣ ಪ್ರಾಣಿಗಳಿಂದ ದೊರೆಯುವ ಆಹಾರ ಪದಾರ್ಥಗಳು ಪ್ರಾಣಿಗಳಿಂದ ಯಾವ್ಯಾವ ಆಹಾರ ಪದಾರ್ಥಗಳು ದೊರೆತಪ್ಪ ಅನ್ನೋದ ತಿಳಿದುಕೊಳ್ಳೋಣ ನೋಡಿ ಪ್ರಾಣಿಗಳಿಂದ ದೊರೆಯುವ ಆಹಾರ ಪದಾರ್ಥಗಳು ಚಿತ್ರಗಳನ್ನು ಕೊಟ್ಟಿದ್ದಾರೆ ನೋಡಲಿ ಮೊಟ್ಟೆ ಮಾಂಸ ಮೀನು ಹಾಲು ಮೊಸರು ಇವೆಲ್ಲ ಪ್ರಾಣಿಗಳಿಂದ ದೊರೆತವು ನೋಡಲಿ ಪ್ರಾಣಿಗಳಿಂದ ದೊರೆಯುವ ಆಹಾರ ಪದಾರ್ಥಗಳು ಯಾವು ನೋಡಿ ಮೊಟ್ಟೆ ಎಣ್ಣೆದ ಮಾಂಸ ಮೂರನೇದ ಮೀನು ನಾಲ್ಕನೇದ ಹಾಲು ಮೊಸರು ಇವೆಲ್ಲ ಹಾಲು ಈ ರೀತಿಯಾಗಿ ಪ್ರಾಣಿಗಳಿಂದ ದೊರೆಯುವ ಆಹಾರ ಪದಾರ್ಥಗಳು ಮೊಟ್ಟೆ ಪ್ರಾಣಿಗಳಿಂದ ದೊರೆತೈತಿ ಹೌದಾ ಮಾಂಸ ಪ್ರಾಣಿಗಳಿಂದ ದೊರೆತೈತಿ ಮೀನು ಹಾಲು ಇವೆಲ್ಲ ಪ್ರಾಣಿಗಳಿಂದ ದೊರೆಯುವ ಆಹಾರ ಪದಾರ್ಥಗಳು ಮಕ್ಕಳ ನೋಡಿ ಯಾವುದೇ ಒಂದು ಸಸ್ಯಗಳಿಂದ ನಾವು ಆಹಾರ ಪದಾರ್ಥಗಳನ್ನ ಪಡಿತೀವಿ ಹೌದಾ ಅಕ್ಕಿ ಗೋಧಿ ಜೋಳ ರಾಗಿ ಭತ್ತ ಶೇಂಗಾ ಧಾನ್ಯಗಳು ಬರಲಿ ತರಕಾರಿಗಳು ಬರಲಿ ಹಣ್ಣುಗಳು ಬರಲಿ ಇವೆಲ್ಲ ಸಸ್ಯಗಳಿಂದ ದೊರೆತವು ಮತ್ತು ಸಸ್ಯಗಳಿಂದ ದೊರೆಯುವ ಆಹಾರ ಪದಾರ್ಥಗಳನ್ನ ಬರೀರಿ ಆಮೇಲೆ ಪ್ರಾಣಿಗಳಿಂದ ದೊರೆಯುವ ಆಹಾರ ಪದಾರ್ಥಗಳನ್ನ ಬರೀರಿ ಅಂತ ಹೇಳುತ್ತಾ ಮುಂದಿನ ಅವಧಿಯಲ್ಲಿ ಹಸಿಯಾಗಿ ತಿನ್ನುವ ಆಹಾರ ಪದಾರ್ಥಗಳು ಯಾವ ಬರ್ತಾವ ಅನ್ನೋದ ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಈಗ ಸಸ್ಯಗಳಿಂದ ದೊರೆಯುವ ಆಹಾರ ಪದಾರ್ಥವನ್ನು ಬರೀರಿ ಮತ್ತು ಪ್ರಾಣಿಗಳಿಂದ ದೊರೆಯುವ ಆಹಾರ ಪದಾರ್ಥಗಳನ್ನ ಎರಡು ಸಲ ಮನೆಗೆಲಸ ಮಾಡ್ರಿ ಅಂತ ಹೇಳುತ್ತಾ ಈ ಅವಧಿಯನ್ನು ಮುಗಿಸುತ್ತೀನಿ